ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಿವೃತ್ತ DYSP ಕೋನಪ್ಪ ರೆಡ್ಡಿ ಅವರು ಜಮೀನು ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಅವರ ಸಂಬಂಧಿಕರೆನ್ನಲಾದ ಆಂಜನೇಯ ರೆಡ್ಡಿ ಕುಟುಂಬದ ಸದಸ್ಯರು JKV ಬಡಾವಣೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಏರಿ ಸಾಮೂಹಿಕ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ. ಕೋನಪ್ಪ ರೆಡ್ಡಿ ಅವರು ಸ್ಥಳಕ್ಕೆ ಬಂದು ವಿವಾದ ಇತ್ಯರ್ಥದ ಭರವಸೆ ನೀಡುವವರೆಗೂ ಕೆಳಗೆ ಇಳಿಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಆಂಜನೇಯ ರೆಡ್ಡಿ ಕುಟುಂಬದ ನಾಲ್ವರು ಪುರುಷರು ನಾಲ್ವರು ಮಹಿಳೆಯರು ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಕೋನಪ್ಪ ರೆಡ್ಡಿ ವಿರುದ್ಧ ಚಿಂತಾಮಣಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಸ್ವೀಕರಿಸುತ್ತಿಲ್ಲ, ಹಾಗಾಗಿ ನಾವು ಆತ್ಮಹತ್ಯೆಗೆ ಮುಂದಾಗಿದ್ದೇವೆ ಎಂದು ಆಂಜನೇಯ ರೆಡ್ಡಿ ತಿಳಿಸಿದರು. ಆಂಜನೇಯ ರೆಡ್ಡಿ ಕುಟುಂಬ ಚಿಂತಾಮಣಿ ತಾಲೂಕಿನ ಕೊಂಡವೆನಕ್ಕನಹಳ್ಳಿ ಗ್ರಾಮದವರು. ಏನ್ ಮಾಡ್ತಾರೆ ನೋಡೋಣ. ಸರ್, ದಯವಿಟ್ಟು ನಮ್ಗೆ ನ್ಯಾಯ ಸಿಗೋ ಥರ ಮಾಡಿ ಸರ್. ನಿಮ್ಗೆಲ್ಲರಿಗೂ ಮೀಡಿಯಾದವ್ರಿಗೆ ನಮಸ್ಕಾರ ಮಾಡ್ತೀನಿ. ನಮ್ಗೆ ನ್ಯಾಯ ಥರ ಮಾಡ್ತೀನಿ. ಇನ್ನೊಬ್ರಿಗೆ ನಡೀಬಾರ್ದು ಈ ಥರ ನಡೀಬಾರ್ದು ಸರ್. ಯಾರಿಗೂ ನಡೀಬಾರ್ದು, ಯಾರೂ ಮಾಡಿಲ್ಲ ಈ ಥರ. ಈ ಅನ್ಯಾಯ ಯಾರೂ ಮಾಡಿಲ್ಲ. ಆಲೋಚನೆ ಮಾಡಿರಿ, ಏನು ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇರುವುದೆಲ್ಲ ಪ್ರೂಫ್ ನಾನು ತೋರಿಸ್ತೀನಿ. ಅವ್ರು ಮಾತಾಡಿ ರೆಕಾರ್ಡ್ ಎಲ್ಲ ನಾನು ತೋರಿಸ್ತೀನಿ. ದಯವಿಟ್ಟು ಮೀಡಿಯಾದವ್ರಿಗೆ ಅವ್ರು ಏನಾಗಿದ್ದಾರೆ, ಅವ್ರು ಆಪ್ ಮರ್ಡರ್ ಮಾಡಿದ್ನೋ, ಅದನ್ನ ಫೋಟೋ ತೆಗೆದ್ಬಿಟ್ಟು ಬೇರೆ ಅವ್ನ ಫೋಟೋ ಇಟ್ಟಿದ್ನೋ, ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ನು ನಾನು ಏನೂ ಮಾಡಲ್ಲ, ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಮೀಡಿಯಾದವ್ರನ್ನ ಅಂತ ಹೇಳ್ತಾನೆ. ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನಮ್ಗೆ 10 ಕಾರ್ ಇದೆ, ಯಾವ ಕಾರಲ್ಲಿ ಒಂದು ಕಾರಲ್ಲಿ ಬುದ್ಧಿ ಸಾಯಿಸ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನನ್ನ ಅಧಿಕಾರಿ, ನೀ ಯಾವ ಕೋರ್ಟಿಗೆ ಹೋದ್ರು, ಯಾವ ಜಡ್ಜಿಗೆ ಹೋದ್ರು ಹೇಳ್ತಾನೆ ಅಂತ. ನಮ್ಗೆ ಬೇಲ್ಗೆ ಹೋದ್ರೆ PP ಅಂದರೆ ಏನೋ ನಮ್ಗೆ ಗೊತ್ತಿಲ್ಲ ಸರ್. PP ಹೇಳ್ತಾನೆ ಅಂತ ಇದ್ದೆ ಸರ್, ಕೊನಪ್ರೆಡ್ಡಿ ಅವ್ರು ಫೋನ್ ಮಾಡಿದ್ರು ಬೇಲ್ ಕೊಡಬಾರ್ದಂತೆ ಅಂತ PP ಇದ್ದು ಹೇಳ್ತಾನೆ ಅಂತ ಸರ್. ನಮ್ಮ ಲಾಯರ್ ಹೇಳ್ತಾನೆ PP ಇದ್ದು ಹೇಳಿದ ಮೇಲೆ ಲಾಯರ್ ಜಡ್ಜಿ ಡಿಲೇ ಮಾಡ್ತಾ ಇದ್ದಾರೆ. ದಯವಿಟ್ಟು ನೋಡಿ ಸರ್, ನಿಮ್ಗೆ ಎಲ್ಲರಿಗೂ ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ನಮ್ಗೆ ನ್ಯಾಯ ಸಿಗೋ ಥರ ಮಾಡಿ, ಅನ್ಯಾಯ ಮಾಡಬೇಡ್ರಿ.